जुलाई ಒಂದರಿಂದ ಅನ್ನಭಾಗ್ಯ ಯೋಜನೆ ಜಾರಿಗೆ ಬರುತ್ತೆ ಅಂತ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಒಂದಷ್ಟು ಚರ್ಚೆ ಆಗಿದೆ ಜೊತೆಗೆ ಆ ರಾಜ್ಯದಲ್ಲಿ ಎಷ್ಟು ಜನ ಬಿಪಿಎಲ್ ಕಾರ್ಡ್ ದಾರರಿದ್ದಾರೆ ಇವರಿಗೆ ಈ ಒಂದು ಬಿಪಿಎಲ್ ಕಾರ್ಡ್ ಗೆ ಆಧಾರ್ ಲಿಂಕ್ ಆಗಿದೆಯಾ ಅಕೌಂಟ್ ಲಿಂಕ್ ಆಗಿದೆಯಾ ಈ ಬಗ್ಗೆ ಮಾಹಿತಿ ನೀಡಲಕ್ಕೆ ಐನು ಫುಡ್ ಡಿಪಾರ್ಟ್ಮೆಂಟ್ ನ ಎಂಡಿ ಆದ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸೋಣ ಸರ್ ಈ ರಾಜ್ಯದಲ್ಲಿ ಎಷ್ಟು ಬಿಪಿಎಲ್ ಕಾರ್ಡ್ ದಾರರಿದ್ದಾರೆ ಜೊತೆಗೆ ಆಧಾರ್ ಲಿಂಕ್ ಆಗಿದೆಯಾ ಅಂತ सो नम राज्य 1,28,00,000 लक्ष बी पी एल कार्ड है अदरली 99.99% आधार लिंक्ड कूड़ा आगे मत नमदू एन पी सी आई डेटा प्रकार सुमार 1,22,00,000 अदरली अटलीस्ट ओबर मेंबर हर अब बैंक अकाउंट है सो आर लेख है नम सर अंदर नियम बाहिरवा बी पी एल कार्ड मास्क ये क्रम वह अब रेग्युर ಏಕೆಂದರೆ ಹಳೆ ವರ್ಷದಲ್ಲಿ ಕುಳ ಇನ್ಕಮ್ ಟ್ಯಾಕ್ಸ್ ಇಂದ ಡೇಟಾ ಬಂತಿತ್ತು ಮತ್ತೆ ಇದು ಈ ಭೂಮಿ ಇಂದ ಯಾರಾದರಿಗೆ 3 ಹೆಕ್ಟೇರ್ ಇಂದ ಹೆಚ್ಚಿನ ಲ್ಯಾಂಡ್ ಇದೆ ಮತ್ತೆ ಸರ್ಕಾರಿ ನೌಕರ ಆಗಲಿ ಮತ್ತೆ 4 ಚಕ್ರ ವಾಹನ ಆಗಲಿ ಮತ್ತೆ ಅದು ಪ್ರೊಫೆಷನಲ್ ಟ್ಯಾಕ್ಸ್ ಯಾರು ಪೇಮೆಂಟ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಸುಮಾರು 4 ಲಕ್ಷ ನಾನು ಇದು ನಮ್ಮ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಷ್ಟು ಕಾರ್ಡ್ ಗಳಿಗೆ ಮತ್ತೆ ಇನ್ನು ಡೇಟಾ ಈಗಾಗಲೇ ಫ್ರೆಶ್ ಡೇಟಾ ಈ ಹಳೆ ಅದು ಈ ವರ್ಷ ಫೈನಾನ್ಷಿಯಲ್ ಇಯರ್ ಡೇಟಾ ಎಲ್ಲ ಬಂದಿದೆ ನಮ್ಮ ಮಾತ್ರ सो इन्नू आगस्ट सेप्टेंबर ಅಲ್ಲಿ ಅದು ಕೂಡ ನಾನು ಸೈಕಲ್ ಅಲ್ಲಿ ರನ್ ಮಾಡ್ತೀನಿ ರನ್ ಮಾಡಿದ ಮೇಲೆ ಇನ್ನು ಕ್ಯಾನ್ಸಲ್ ಮಾಡಕ್ಕೆ ಚಾನ್ಸ್ ಇದೆ ಸರ್ ಅಂದ್ರೆ ಇನ್ನು ಕೂಡ ಏನು ಬಿಪಿಎಲ್ ಕಾರ್ಡ್ ಗೆ ಆಧಾರ್ ಲಿಂಕ್ ಮಾಡ್ಸಿಲ್ಲ ಅಂದ್ರು ಏನೇನ್ ಮಾಡಿಸಬೇಕು ಯಾವ ಎಷ್ಟು ಡೇಟ್ ಒಳಗಡೆ ಮಾಡಿಸಬೇಕು ಲಿಂಕ್ ಒಂದು ಆಧಾರ್ ಲಿಂಕ್ ಎರಡನೇದು ಬ್ಯಾಂಕ್ ಬ್ಯಾಂಕ್ ದು ಜಾಸ್ತಿ ಏನು ಸಮಸ್ಯೆ ಇಲ್ಲ ಇಮಿಡಿಯೇಟ್ಲಿ ನೀವು ಯಾವಾಗಲೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀವಿ ಮತ್ತೆ ಆಧಾರ್ ಲಿಂಕ್ ಆಗಲಿ ಇ ಕೆವೈಸಿ ಆಗಲಿ ಆಟೋಮ್ಯಾಟಿಕಲಿ ರಿಫ್ಲೆಕ್ಟ್ ಆಗುತ್ತೆ ಅವರಿಗೆ ಏನು ಬೇರೆ ಏನು ಕೆಲಸ ಮಾಡುವ ಅದು ಏನು ಅವರು ಏನು ಅದರ ಬಿಟ್ಟು ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಜನರಿಗೆ ಮಾತ್ರ ಅಕೌಂಟ್ ಕ್ರಿಯೇಟ್ ಮಾಡಿ ಆಧಾರ್ ಲಿಂಕ್ ಮಾಡಿ ಮತ್ತೆ ಇ ಕೆವೈಸಿ ಕೊಡಿ ಆಕ್ಟಿವೇಟ್ ಮಾಡಿ ಅಕೌಂಟ್ಗೆ ಇಮಿಡಿಯೇಟ್ಲಿ ನಮ್ಮ ಹತ್ರ ಆಟೋಮ್ಯಾಟಿಕ್ ಇನ್ಫಾರ್ಮೇಷನ್ ಬರುತ್ತೆ ಸರ್ ಅಂದ್ರೆ ನಿಮ್ಮ ಇಲಾಖೆಯಿಂದ ಸೈಬರ್ ಸೆಂಟರ್ ಗಳಲ್ಲಿ ಕೆಲವೊಂದು ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಒಂದು ಮಾಹಿತಿ ಇದೆ ಈಗ ರಾಷನ್ ಕಾರ್ಡ್ ಡೇಟಾ ಮ್ಯಾನೇಜ್ಮೆಂಟ್ ಒಂದು ಈ ಆಹಾರ ವೆಬ್ಸೈಟ್ ಅಲ್ಲಿ ಒಂದು ಟ್ಯಾಬ್ ಇರುತ್ತೆ ರಾಷನ್ ಕಾರ್ಡ್ ಡೇಟಾ ಮ್ಯಾನೇಜ್ಮೆಂಟ್ ಆ ರಾಷನ್ ಕಾರ್ಡ್ ಡೇಟಾ ಮ್ಯಾನೇಜ್ಮೆಂಟ್ ಮಾತ್ರ ನಾನು ಸ್ಟಾಪ್ ಮಾಡಿದ್ದೀನಿ ಯಾಕೆಂದ್ರೆ ಈ ಗೃಹಲಕ್ಷ್ಮಿ ಇರಬಹುದು ಮತ್ತೆ ನಮ್ಮದು ಈ ಅನ್ನಭಾಗ್ಯ ಬಂದ ಮೇಲೆ ಅದು ನಮ್ಮ ಸಾಫ್ಟ್ವೇರ್ ಅಲ್ಲಿ ಕೂಡ ಮಾಡಿಫಿಕೇಶನ್ ನಡೆದಿದೆ ಅದು ಸೋ ಅದರ ಸಲುವಾಗಿ ಯಾಕೆಂದ್ರೆ ಈ ತಿಂಗಳಲ್ಲಿ ಅದು ಸ್ಟಾಪ್ ಅದು ನಿಲ್ಲಿಸಕ್ಕೆ ಆತ್ರ ಆದೇಶ ಬಂತು ಇನ್ನು ಯಾವಾಗ ಈ ನೆಕ್ಸ್ಟ್ ತಿಂಗಳಲ್ಲಿ ಎಸ್ಪೆಷಲಿ ಚೇಂಜ್ ಆಗಿ ಅಡಿಷನ್ ಡಿಲೀಷನ್ ಎಲ್ಲ ಓಪನ್ ಫಸ್ಟ್ ಅದೇ ಓಪನ್ ಮಾಡ್ತೀನಿ ಕೆಲವು ಸಮಸ್ಯೆಗಳನ್ನು ಮಾತ್ರ ಕೂಡ ಬಂದಿದೆ ಜನರು ಬರ್ತಾ ಇದೆ ನಮ್ಮದು ಹೆಲ್ಪ್ ಲೈನ್ ಕೂಡ ಇದೆ ಸೊ ಹೆಲ್ಪ್ ಲೈನ್ ಅಲ್ಲಿ ಸಮಸ್ಯೆ ನಾನು ಕೇಳಿದೆ ಕೆಲವು ಸೊ ಮತ್ತೆ ಇದು ಹೊಸದಾಗಿ ಅಪ್ಲಿಕೇಶನ್ ಯಾವಾಗಲೂ ಓಪನ್ ಆಗುತ್ತೆ ಅದು ಮಾತ್ರ ಗವರ್ಮೆಂಟ್ ಇಂದ ಅಪ್ರೂವಲ್ ಬರಬೇಕು ಸೊ ನಾನು ಬರ್ಕೊಡ್ತೀನಿ ಗವರ್ಮೆಂಟ್ ಗೆ ಸರ್ ಈಗ ಜಿಎಸ್ಟಿ ಕಟ್ಟೋರು ಯಾವುದೇ ಒಂದು ಸರ್ಕಾರದ ಸೌಲಭ್ಯನ ಪಡ್ಕೊಳ್ಳಂತಿಲ್ಲ ಅಂತ ಇದೆ ಜೊತೆಗೆ ಬಿಪಿಎಲ್ ಕಾರ್ಡ್ ಅಲ್ಲಿ ಕೆಲವರು ಜಿಎಸ್ಟಿ ಅನ್ನ ಇತ್ತೀಚೆಗೆ ಕಟ್ಟೋರು ಎಕ್ಸಿಟ್ ಆಗ್ತಾ ಇದ್ದಾರೆ ಅಂದ್ರೆ ಆ ಫ್ಯಾಮಿಲಿಗೂ ಅವರು ಜಿಎಸ್ಟಿ ಕಟ್ಟೋರು ಇರ್ತಾರಲ್ವಾ ಇತರ ಎಕ್ಸಿಟ್ ಆದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಸ್ವಂತ ಎಕ್ಸಿಟ್ ಆದ್ರೆ ಅಂದ್ರೆ ಇದು ಸ್ವಲ್ಪ ಅದು ನೋಟ್ ತಿರ್ಮಾನ ಮಾಡೋಣ ಯಾಕೆಂದ್ರೆ ಅವರಿಗೆ ಏನು ಲಾಭ ಸಿಗಲಿಲ್ಲ ಸಿಗಲ್ಲ ಆದ್ಮೇಲೆ ಯಾಕೆಂದ್ರೆ ಇದು ಆಯುಷ್ಮಾನ್ ಭಾರತ್ ಆಗಲಿ ಮತ್ತೆ ಬೇರೆ ಯಾವುದೇ ಸ್ಕೀಮ್ ಆಗಲಿ ಅಲ್ಲಿ ಅವರಿಗೆ ಲಾಭ ಸಿಗಲ್ಲ ಸೋ ಸ್ವಂತ ಎಕ್ಸಿಟ್ ಮಾಡ್ತಾರೆ ಅಂದ್ರೆ ಇದು ಕಂಟ್ರೋಲ್ ಮಾಡಕ್ಕೆ ಬರಲ್ಲ ಮತ್ತೆ ಅಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಡೇಟಾ ಅಥವಾ ಬೇರೆ ಟ್ಯಾಕ್ಸ್ ಡೇಟಾ ಅಂದ್ರೆ ಈ ಜಿಎಸ್ಟಿ ನಿಮಗೆ ಹೇಳಿದಾಗ ಮತ್ತೆ ಇದು ಈ ಪ್ರೊಫೆಷನಲ್ ಟ್ಯಾಕ್ಸ್ ಆಗಲಿ ಮತ್ತೆ ಅದು ಈ ಭೂಮಿ ಎಲ್ಲ ಡೇಟಾ ಬರುತ್ತೆ ನಮ್ಮ ಹತ್ರ ಅದು ರನ್ ಮಾಡುವಾಗ ಆವಾಗ ಸಿಗ್ದ್ರೆ ಅಲ್ಲಿ ಇಮಿಡಿಯೇಟ್ಲಿ ಎಂಟೈರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಎಸ್ ಇದಿಷ್ಟು ಫುಡ್ ಡಿಪಾರ್ಟ್ಮೆಂಟ್ ನ ಎಂಡಿ ಜ್ಞಾನೇಂದ್ರ ಅವರ ಮಾತಾಗಿದ್ದು ಕ್ಯಾಮೆರಾ ಪರ್ಸನ್ ಪವನ್ ಜೊತೆ ಸುಚಿತ್ರ ಪವರ್ ಟಿವಿ ಬೆಂಗಳೂರು